ನಮಸ್ಕಾರ. ಈಗಷ್ಟೇ ಸಿನಿಮಾ ನೋಡ್ಕೊಂಡು ಬಂದೆ. ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ನಾವೆಲ್ಲ, ಆ್ಯಕ್ಚುಲಿ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ಗಳಿಗೆ ಮೋಟಿವೇಟ್ ಮಾಡಿ, ಅವ್ರದೇ ರೀತಿಯಲ್ಲಿ ಮೋಟಿವೇಟ್ ಮಾಡಿ ಪ್ರೀತಿಯಿಂದ ಹೇಳಿದರೆ ಅವರು ಬರೀ ಡಿಸ್ಟಿಂಕ್ಷನ್ ಅಷ್ಟೇ ಅಲ್ಲ, ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ನಮ್ಮ ನಿರ್ದೇಶಕರು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಜಸ್ಟ್ ಪಾಸ್ ಸಿನಿಮಾದಲ್ಲಿ. ಸೊ ಈ ಸಿನಿಮಾದಲ್ಲಿ ಬರೀ ಲವ್ ಅಷ್ಟೇ ಅಲ್ಲ, ಸ್ಟೂಡೆಂಟ್ಸಿಗೆ ಅಷ್ಟೇ ಕನೆಕ್ಟ್ ಆಗಲ್ಲ, ಇದರಲ್ಲಿ ಲವ್ ಇದೆ, ಕಾಮಿಡಿ ಇದೆ, ಬ್ಯೂಟಿಫುಲ್ ಸಾಂಗ್ಸ್ ಇದೆ, ಫೈಟಿಂಗ್ ಇದೆ, ಎಮೋಷನ್ಸ್ ಇದೆ, ಕಂಪ್ಲೀಟ್ ಪ್ಯಾಕೇಜ್ ಇದೆ ಇದರಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾ ಜಸ್ಟ್ ಕಾಲೇಜ್ ಸ್ಟೂಡೆಂಟ್ಸಿಗೆ ಅಷ್ಟೇ ಕನೆಕ್ಟ್ ಆಗಲ್ಲ, ಲೆಕ್ಚರರ್ಸಿಗೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ಫ್ಯಾಮಿಲಿಗೆ ಕನೆಕ್ಟ್ ಆಗುತ್ತೆ. ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು. ನಾನು ಆ್ಯಸ್ ಆನ್ ಆರ್ಟಿಸ್ಟ್ ಇದರಲ್ಲಿ ನಾನು ಸಾಧು ಕೋಕಿಲ ಸರ್ ಮತ್ತು ಪ್ರಕಾಶ್ ತುಂಬಿನಾಡು ಸರ್ ಇವರ ಕಾಂಬಿನೇಷನಲ್ಲಿ ನನ್ನ ಸೀನ್ಸ್ ಬರುತ್ತೆ. ಆ್ಯಸ್ ಆನ್ ಆರ್ಟಿಸ್ಟ್ ನಾನು ಈ ಸಿನಿಮಾ ನೋಡಿಲ್ಲ, ಆ್ಯಸ್ ಆನ್ ಆಡಿಯನ್ ನೋಡಿದೆ. ಗೂಸ್ ಬಂಪ್ಸ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ದಯವಿಟ್ಟು ಹೊಸಬ್ರು ಸಿನಿಮಾ ಅಂತ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಹೊಸಬ್ರ ಕನ್ನಡಿಗರನ್ನ ಸಿನಿಮಾನ ದಯವಿಟ್ಟು ಗೆಲ್ಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ರಂಗಾಯಣ ರಘು ಸರ್ ದಳವಾಯಿ ಅನ್ನೋ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪರ್ಸ್ನಲಿ ದ ವೇ ಹಿ ಕ್ಯಾರೀಸ್ ಎಮೋಷನ್ ಅಲ್ವಾ, ಪರ್ಸ್ನಲಿ ನಾನು ಅವ್ರ ಫ್ಯಾನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ದಯವಿಟ್ಟು ಜಸ್ಟ್ ಪಾಸ್ ಸಿನಿಮಾನ ನೋಡಿ, ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ಗಳು ಮಾಡಿರೋ ಎಫರ್ಟ್ಗೆ ದಯವಿಟ್ಟು ಅವ್ರನ್ನ ನಮ್ಮನ್ನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿಸಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.